ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಎಲ್ಲ ವಿದ್ಯಾರ್ಥಿಗಳಿಗೆ. ಇವತ್ತು ನನಗೆ ಎಸ್ ಎಸ್ಬಿ ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿ ಕೂಡ ಕಾಯ್ತಾ ಇದ್ದೀರಾ. ಇದನ್ನು ನಿಮ್ಮದು ಯುಟ್ಯೂಬ್ ನಂಬರ್ ಜನರೇಟ್ ಆಗಿದೆ, ನಿಮ್ಮದು ಅಕೌಂಟ್ ನಂಬರ್ ಜನರೇಟ್ ಆಗಿಲ್ಲ. ಫಾರ್ ದ ಮೋರ್ ಕರೆಂಟ್ ಇನ್ಫಾರ್ಮೇಷನ್ ಸಾಕು, ಕಳೆದ ವರ್ಷ ಕೂಡ ಇದೇ ರೀತಿ ಆಗಿತ್ತಂತೆ, ಸ್ಕಾಲರ್ಶಿಪ್ ಕೂಡ ಬಂದಿಲ್ವಂತೆ. ಐ ಥಿಂಕ್ ಇದು ಬ್ಯಾಂಕ್ ಪ್ರೋಗ್ರಾಮ ಇಲ್ಲ ಎಸ್ ಎಸ್ ಬಿ ಇಲಾಖೆ ಪ್ರೋಗ್ರಾಮ, ನಿಮ್ಮ ಕಾಲೇಜ್ ಪ್ರೋಗ್ರಾಮ, ನಿಮ್ಮ ಯೂನಿವರ್ಸಿಟಿ ಪ್ರೋಗ್ರಾಮ, ನನಗಂತೂ ಗೊತ್ತಿಲ್ಲ. ನೀವು ಬೇಗ ಬ್ಯಾಂಕ್ನ ಕಾಂಟ್ಯಾಕ್ಟ್ ಮಾಡೋದು ಅಥವಾ ನಿಮ್ಮ ಆಫೀಸ್ ಕಾಂಟ್ಯಾಕ್ಟ್ ಮಾಡ್ತಾರೋ ಕಾಲೇಜ್ ಕಾಂಟ್ಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ, ಬೇಗ ಕಾಂಟ್ಯಾಕ್ಟ್ ಮಾಡಿ ಸಾಲ್ವ್ ಮಾಡಿದ್ರೆ ನಮಗೆ ಬೆಸ್ಟು, ಇಲ್ಲಾಂದ್ರೆ ನಿಮಗೆ ಅಮೌಂಟ್ ಪರ್ಚೇಸಸ್ ಕಡಿಮೆ ಇರುತ್ತೆ. ಇದು ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಇದೆ ಒಂದು ನಿಮಿಷ, ನೀವು ಅಪ್ಲೈ ಮಾಡಬೇಕಾದ್ರೆ ನೀವು ನಿಮಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಬಂದಿದೆ ಏನಂದರೆ ವಿದ್ಯಾರ್ಥಿಗಳೇ, ನೀವು ಕಳೆದ ಬಾರಿ ಅಪ್ಲೈ ಮಾಡೋಂಗೆ ಈ ಬಾರಿ ಅಲ್ಲ, ಈ ಬಾರಿ ಡಿಫ್ರೆಂಟ್ ಮೇಂಟೈನ್ ಮಾಡಿದ್ದಾರೆ. ಏನಂದರೆ ಕಳೆದ ಬಾರಿ ನೀವು ಒಂದು ಎಸ್ ಎಸ್ ಬಿಗೆ ಹೋಗಿದ್ದಿತ್ತು, ಈಗ ಎಸ್ ಎಸ್ ಬಿ ಸ್ಕಾಲರ್ಶಿಪ್ಪಲ್ಲಿ ನೀವು ಇನ್ ಕೇಸ್ ನೀವು ಲೇಬರ್ ರೈತರ ಸ್ಕಾಲರ್ಶಿಪ್ ಆಗಿದ್ರೆ ಅದು ಅಪ್ಲೈ ಮಾಡ್ಬೋದು, ಲೇಬರ್ ಸ್ಕಾಲರ್ಶಿಪ್ ಅವ್ರು ಅಪ್ಲೈ ಮಾಡ್ಬೋದು, ಇನ್ನು ಬೇರೆ ಬೇರೆ ಸ್ಕಾಲರ್ಶಿಪ್ ಇರುತ್ತೆ ಅದು ಕೂಡ ಅಪ್ಲೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಮದು ನಿಮ್ಮ ಬಳಿ ಕೃಷಿ ಭೂಮಿ ಇದ್ದರೆ ನೀವು ಅಲ್ಲಿ ನಿಮ್ಮ ಡೀಟೇಲ್ಸ್ ಕೇಳುತ್ತೆ, ಅಲ್ಲಿ ನೀವು ಫ್ರೂಟ್ಸ್ ಐ ಡಿ ಬಳಸಿ ಅಂತ ಹೌದು ಅಂತ ಕ್ಲಿಕ್ ಮಾಡ್ಬೋದು. ಇನ್ ಕೇಸ್ ನಿಮ್ಮ ಜೊತೆ ಕಾರ್ಮಿಕರ ಲೇಬರ್ ಕಾರ್ಡ್ ಇದ್ದರೆ ಕೂಡ ನೀವು ಹೌದು ಸೆಲೆಕ್ಟ್ ಮಾಡ್ಬೋದು. ಇನ್ ಕೇಸ್ ನೀವು ಎರಡು ಹೌದು ಕೊಟ್ಟರೆ ನಿಮಗೆ ಕಲ್ಯಾಣ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆಗೆ ನಿಮ್ಮ ಅರ್ಜಿಯನ್ನು ಫಾರ್ವರ್ಡ್ ಮಾಡ್ತಾರೆ, ಅಲ್ಲಿಂದ ನಿಮಗೆ ಸ್ಕಾಲರ್ಶಿಪ್ ಬರೋಕ್ಕೆ ಶುರು ಮಾಡುತ್ತೆ. ಇನ್ ಕೇಸ್ ನೀವು ಎರಡು ಕೂಡ ಹೌದು ಅಂದರೆ ನಿಮ್ಮ ಫ್ರೂಟ್ಸ್ ಜಮೀನು ಇದೆ ಅಂತ ಹೌದು ಅಥವಾ ನಿಮಗೆ ಲೇಬರ್ ಕಾರ್ಡ್ ಇದೆ ಹೌದು ಅಂತ ಕೊಟ್ಟರೆ, ಇನ್ ಕೇಸ್ ನೀವು ಜನರಲ್ ಕ್ಯಾಟಗರಿ ಆದರೆ ಮಾತ್ರ ಕೃಷಿ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆಗೆ ನಿಮಗೆ ವರ್ಗಾವಣೆ ಮಾಡ್ತಾರೆ. ಇನ್ ಕೇಸ್ ನಿಮ್ಮ ಜನರಲ್ ಆಗಿಲ್ಲ ಅಂದರೆ ಬೇರೆ ಕ್ಯಾಟಗರಿ ಆದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಮೈನಾರಿಟಿ ಆದರೆ ಕಲ್ಯಾಣ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆ ನಿಮ್ಮದು ವರ್ಗಾವಣೆ ಮಾಡ್ತಾರೆ. ಇನ್ ಕೇಸ್ ನಿಮ್ಮದು ಜಮೀನು ಇಲ್ಲ ಅಂದರೆ, ಇನ್ ಕೇಸ್ ನಿಮ್ಮದು ಲೇಬರ್ ಕಾರ್ಡ್ ಇದೆ ಅಂದರೆ ನಿಮ್ಮದು ಸಾಮಾನ್ಯ ವರ್ಗದವರು ಆದರೆ ಕಾರ್ಮಿಕ ಇಲಾಖೆಗೆ ಮಾತ್ರ ವರ್ಗ ಮಾಡ್ತಾರೆ. ಸಾಮಾನ್ಯ ವರ್ಗದವರು ಯಾಕಂದರೆ ಅವರು ಇನ್ಕಮ್ ಜಾಸ್ತಿ ಇರೋ ಕಾರಣ ಅವರು ಎಸ್ ಎಸ್ ಬಿಗೆ ಎಲಿಜಿಬಲ್ ಇಲ್ಲ, ಅದಕ್ಕೆ ಮಾತ್ರ ಅವರು ಕಾರ್ಮಿಕ ಇಲಾಖೆಗೆ ಅನ್ವಯಿಸ್ತಾರೆ. ಇನ್ನು ಇನ್ ಕೇಸ್ ಕೃಷಿ ಭೂಮಿ ಇದ್ದು ಇನ್ ಕೇಸ್ ಲೇಬರ್ ಕಾರ್ಡ್ ಇಲ್ಲ ಅಂದರೆ ಒ ಬಿ ಸಿ ಮತ್ತು ಎಸ್ ಸಿ ಎಸ್ ಟಿ ಮೈನಾರಿಟಿ ವಿದ್ಯಾರ್ಥಿಗಳು ಕಲ್ಯಾಣ ಇಲಾಖೆಗೆ ಮಾತ್ರ ಅವರನ್ನು ವರ್ಗಾವಣೆ ಮಾಡ್ತೀನಿ ಅಂತ ಮಿಸ್ಟರ್ ಮಾಡಿರ್ತಾರೆ. ನಂತರ ಬಂದುಬಿಟ್ಟು ಇನ್ ಕೇಸ್ ಜಮೀನು ಇದ್ದು ನಿಮ್ಮದು ಇದಿಲ್ಲ ಅಂದರೆ ಲೇಬರ್ ಕಾರ್ಡ್ ಇಲ್ಲ ಅಂದರೆ ಸಾಮಾನ್ಯ ವರ್ಗದವರು ಕೂಡ ಕೃಷಿ ಇಲಾಖೆಗೆ ಮಾತ್ರ ವರ್ಗಾವಣೆ ಮಾಡ್ತಾರೆ. ಇನ್ ಕೇಸ್ ನಿಮಗೆ ಎರಡು ಇಲ್ಲ ಅಂತ ಹೇಳಿ ಬೇರೆ ಕ್ಯಾಟಗರಿಗಳಾಗಿದ್ದರೆ ಅಂದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಆಗಿದ್ದರೆ ನಿಮಗೆ ಕಲ್ಯಾಣ ಇಲಾಖೆಗಳಿಂದ ಮಾತ್ರ ಸ್ಕಾಲರ್ಶಿಪ್ ಕೊಡುತ್ತೆ. ಇದು ಸಿಂಪಲ್ ಸ್ಕೀಮ್ ಬಂದುಬಿಟ್ಟು ಇದನ್ನು ಅರ್ಜಿನ ವರ್ಗಾವಣೆ ಮಾಡ್ತಾರೆ. ಎರಡು ಮೂರು ಕೂಡ ಒಂದರಲ್ಲೇ ಮಾಡ್ತಾರೆ, ಅಂದರೆ ರೈತ ಸ್ಕಾಲರ್ಶಿಪ್ಪು ಮತ್ತು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪು ಎಸ್ ಎಸ್ ಬಿ ಸ್ಕಾಲರ್ಶಿಪ್ಪು ಎರಡನ್ನೂ ಕೂಡ ಮರುಜ್ ಥರ ಮಾಡ್ತಿರ್ತಾರೆ. ನೀವು ಇನ್ ಕೇಸ್ ನಿಮಗೆ ಮೂರು ಇದ್ದರೆ ಆ ಮೂರಲ್ಲಿ ಎರಡು ಬಂದೇ ಬರ್ತವೆ, ಇನ್ ಕೇಸ್ ನಿಮಗೆ ಎರಡು ಇದ್ದರೆ ಒಂದು ಬರುತ್ತೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಫಾರ್ ಮೋರ್ ಇನ್ಫಾರ್ಮೇಷನ್ ಕಮೆಂಟ್ ಮಾಡಿ.